ಒಂದಷ್ಟು ಅವಾಂತರಗಳು ಕೂಡ ಇದರ ಜೊತೆಗೆ ನೋಡಿ ಫ್ರೀ ಅಂದಮೇಲೆ ಫ್ರೀ ನೀವು ಯಾವ ಕಂಡೀಷನು ಹಾಕಬಾರದು ನೋಡಿ ಇವತ್ತು ಲಗೇಜು ಐದಾರು ಸೀಟ್ ಮೇಲೆ ಒಂದೇ ಮಹಿಳೆ ಬೇಕಾದಾಗೆ ಲಗೇಜ್ ಇಟ್ಕೊಂಡಿದ್ದಾಳೆ ಇನ್ನು ಅದಕ್ಕೆ ಚಾರ್ಜ್ ಕೊಡುವಂತಂದ್ರೆ ಅದಕ್ಕೆ ಬೇರೆ ಕಿರಿಕು ಅಲ್ಲಿ ಪುಗ್ಸಟ್ಟೆ ಮನೋರಂಜನೆ ಒಂದು ಕಡೆ ಫ್ರೀ ಪ್ರಯಾಣ ಇನ್ನೊಂದು ಕಡೆ ಪುಗ್ಸಟ್ಟೆ ಮನರಂಜನೆ ಇದು ಪ್ರತಿನಿತ್ಯ ಬಹುಶಃ ಇನ್ಮೇಲೆ ಹೌದು ಯಾರ್ಯಾರು ನಿರ್ವಾಹಕರು ಚಾಲಕರು ಯಾರ್ಯಾರು ಸಿಬ್ಬಂದಿ ಇದ್ದಾರೆ ಅಥವಾ ನಿಯಂತ್ರಕರು ಇವರೆಲ್ಲರಿಗೂ ಕೂಡ ಈ ಪರದಾಟ ತಪ್ಪಿದ್ದಲ್ಲ ಅಂತ ಕಾಣುತ್ತೆ ಫ್ರೀ ಅಂತ ಕೊಟ್ಟರೆ ಹೇಗೆ ಜನ ಅದನ್ನು ಬಳಸ್ಕೊಳ್ಳೋಕೆ ಯಾವ್ಯಾವ ರೀತಿಯಲ್ಲಿ ತಯಾರಾಗಿರ್ತಾರೆ ಅನ್ನೋದಕ್ಕೆ ಇವತ್ತು ಕೆಲವು ಎಕ್ಸಾಂಪಲ್ ಸಿಕ್ಕಿದೆ ನಾಳೆಯಿಂದ ದನಕರು ಕುರಿ ಮೇಕೆ ಕೋಳಿ ಎಲ್ಲವನ್ನೂ ಸಹ ಇದ್ರ ಮೇಲೆ ತೆಗೆದುಕೊಂಡು ಹೋಗ್ಬೋದು ಯಾಕಂದರೆ ಫ್ರೀ ಅದು ನೀವು ಕೇಳಕ್ಕೆ ಹೋದರೆ ಮತ್ತೆ ಮತ್ತೆ ಅವರು ಮತದಾರರವರು ನೀವು ಭಾಳ ಅವರು ಕಿರುಕುಳ ಕೊಟ್ಟರೆ ಇವತ್ತು ಹೇಳಿದ್ರಲ್ಲ ರಾಮಲಿಂಗರೆಡ್ಡಿ ಅವರು ಫೋಟೋ ಕಂಡ್ರೆ ಸಾಕು ಅಂತ ಪರ್ಪಸ್ ಏನು ನೀವು ಐ ಡಿ ಕಾರ್ಡ್ ಕೇಳಿದ್ರೆ ಪರ್ಪಸ್ ಏನು ನೀವು ಇಲ್ಲಿಯವರು ಹೌದಾ ಹೌದಾ ಅಲ್ಲ ಫೋಟೋ ಫೋಟೋ ನೋಡಿದ್ರೆ ಗೊತ್ತಾಗ್ಬಿಡುತ್ತಾ ನಿಮಗೆ ಆ ಐ ಡಿ ಕಾರ್ಡಲ್ಲಿ ಅವ್ರು ಇಲ್ಲಿಯವರು ಹೌದಾ ಅಲ್ಲೋ ಅನ್ನೋದಕ್ಕೆ ಉಲ್ಲೇಖ ಇರಬೇಕು ಅದಕ್ಕೆ ಏನಾದರೂ ಒಂದು ಸಬೂಬು ಇರಬೇಕು ಇನ್ನು ಯಾರೋ ಒಬ್ಬನು ಡೂಪ್ಲಿಕೇಟ್ ಐದು ಜೆರಾಕ್ಸ್ ತಗಮ ಅಂತಂದರೆ ಹೋಗಿ ಇವತ್ತು ಬೇಕಾದಾಗೆ ನೋಟೆ ಪ್ರಿಂಟ್ ಮಾಡೋ ಕಾಲದಲ್ಲಿ ಏನು ಬೇಕಾದರೂ ಡೂಪ್ಲಿಕೇಟ್ ಮಾಡೋ ಕಾಲದಲ್ಲಿ ಒಂದು ಆಧಾರ್ ಕಾರ್ಡನ್ನು ಹೋದರೆ ಜೆರಾಕ್ಸ್ ಅಂಗಡಿಯಲ್ಲಿ ಮಾಡ್ಕೊಡೋದಿಲ್ವಾ ಸೊ ಹಾಗಾಗಿ ನೀವು ಇದು ಯಾವುದನ್ನು ತಲೆಬಿಸಿ ಮಾಡ್ಕೊಬೇಡಿ ಒಂದ್ ಪರ್ಸೆಂಟ್ ಜನ ಈ ತರದ ದುರುಪಯೋಗ ಆಗ್ಬೋದು ಎಲ್ರಿಗೂ ಬಿಟ್ಬಿಡಿ ಆಗ ರಗಳೇ ಇರಲ್ಲ ಬಸ್ಸಲ್ಲಿ ಜಾಗ ಇದ್ರೆ ಹೋಗ್ತಾರೆ ಇಲ್ಲ ಅಂದ್ರೆ ಇರ್ತಾರೆ ಪುರುಷರ ಪರದಾಟ ಪಟ್ಟಿದ್ದು ನಾವು ಕೇಳಿದ್ವಿ ಈ ಮಹಿಳೆಯರ ಸವಾರಿ ಈ ಉಚಿತದ ಪರಿಣಾಮ ಪುರುಷರಿಗೆ ಇವತ್ತು ಚನ್ನಪಟ್ಟಣದಲ್ಲಿ ಮತ್ತೊಂದು ಕಡೆ ಬಸ್ ಹತ್ತಕ್ಕೆ ಆಗಿಲ್ಲ ಆ ಮಹಿಳೆಯರ ಜೊತೆ ನೂಕು ನೂಕುಲು ತೂರ್ಕೊಂಡು ಯಾವ ಪುರುಷ ಒಳಗೋಗಕ್ಕೆ ಸಾಧ್ಯ ಹೌದು ಅದೊಂದು ಅವಾಂತರ ಅದು ಇನ್ನೊಂದು ಜಗಳ ಅಥವಾ ಇನ್ನೇನು ಆ ಮಹಿಳೆ ಕಂಪ್ಲೇಂಟ್ ಕೊಟ್ಟರೆ ಇನ್ನೊಂದು ಅಲ್ಲಿ ಇವನು ಟಿಕೆಟಿಗೆ ದುಡ್ಡು ಕೊಡಬೇಕು ಜೊತೆಗೆ ಆ ಕಂಪ್ಲೇಂಟನ್ನು ಎದುರಿಸ್ಬೇಕು ಹೌದು ಸೊ ಹಾಗಾಗಿ ಪುರುಷರ ಪಾಡು ಯಾರಿಗೆ ಕೊಟ್ಟರು ಬೇಡ ಅನ್ನೋಂಗಾಗಿದೆ ನೋಡೋಣ ಇನ್ನೇನೇನಾಗಿದೆ ಎಸ್ ಸರ್ ಇನ್ನು ಉಚಿತ ಬಸ್ ಪ್ರಯಾಣದ ಪರಿಣಾಮ ರಾಜ್ಯದ ಖಾಸಗಿ ಬಸ್ ನಿಲ್ದಾಣಗಳು ಪ್ರಯಾಣಿಕರಿಲ್ಲದೆ ಬಿಕೋ ಅಂತಾಯಿತು ಮಹಿಳಾ ಪ್ರಯಾಣಿಕರು ಸಾಮಾನ್ಯ ದಿನಕ್ಕಿಂತ ಶೇಕಡ ಎಪ್ಪತ್ತರಷ್ಟು ಕಡಿಮೆ ಆಗಿದ್ದಾರೆ ಬೆಂಗಳೂರು ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ಬಹುತೇಕ ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಇದೇ ಚಿತ್ರಣ ಕಂಡುಬಂತು ಮೊದಲ ದಿನವೇ ಹೀಗೆ ನಾಳೆಯಿಂದ ಏನು ಕಥೆಯೋ ಗೊತ್ತಿಲ್ಲ ಅಂತ ಬಸ್ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ ಇನ್ನು ಟ್ಯಾಕ್ಸಿ ಆಟೋ ಚಾಲಕರ ಸ್ಥಿತಿಯು ಖಾಸಗಿ ಬಸ್ ಮಾಲೀಕರಿಗಿಂತ ಭಿನ್ನ ಅಲ್ಲ ಬೆಂಗಳೂರಿಗೆ ಬಂದಿಳಿಯುವ ರೈಲು ಪ್ರಯಾಣಿಕರು ಆಟೋ ಟ್ಯಾಕ್ಸಿ ಕಾಯ್ದೆ ಬಸ್ನಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ ಚಾಲಕರು ಕಂಗಾಲಾಗಿದ್ದಾರೆ ಉಚಿತ ಓಕೆ ಈಗ ಪಾಪ ಖಾಸಗಿ ಬಸ್ನವರು ರಾಜ್ಯದ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹೌದು ಆ ಇಪ್ಪತ್ತು ಸಾವಿರ ಬಸ್ಗಳ ಮಾಲಕರ ಕತೆ ಅದರ ಜೊತೆಗೆ ಒಂದು ಬಸ್ಸಿಗೆ ಕನಿಷ್ಠ ನಾಲ್ಕು ಜನ ಉದ್ಯೋಗದಾತರು ಇದ್ದಾರೆ ಅಂದ್ರೆ ಒಂದು ಬಸ್ಸಿಗೆ ನಾಲ್ಕು ಕುಟುಂಬ ಅಂತ ತಿಳ್ಕೊಳ್ಳಿ ನೀವು ಇಪ್ಪತ್ತು ಸಾವಿರ ಎಂಟು ನಾಲ್ಕು ಅಷ್ಟು ಸಾವಿರ ಕುಟುಂಬಗಳು ಇವತ್ತು ಇದ್ರೆ ಈ ಅವರ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ ಅದರ ಆರ್ಥಿಕತೆ ಇಂಪ್ಲಿಕೇಶನನ್ನು ನಾವು ಸಪ್ರೇಟಾಗಿ ನೋಡೋಣ ಅದು ಯಾವ ರೀತಿ ಗಳಿಕೆ ಮೇಲೆ ದುಡಿಮೆ ಮೇಲೆ ಹಣದ ಹರಿವಿನ ಮೇಲೆ ಯಾವ ಥರ ಪರಿಣಾಮವನ್ನು ಬೀರುತ್ತೆ ಅದನ್ನು ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಇದನ್ನು ರಿಪೇರಿ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಆಯಿತು ನೀವು ಇವತ್ತು ಖಾಸಗಿ ಬಸ್ಸಿಗೆ ನೀವು ಪ್ರಯಾಣ ಮಾಡುವಂಥವ್ರಿಗೆ ಉಚಿತವಾದಂಥ ಟಿಕೆಟನ್ನು ಅಥವಾ ಅವರ ವೆಚ್ಚವನ್ನು ಭರಿಸಲ್ಲ ಅಂತ ಇಟ್ಕೊಂಡು ಕೊನೆ ಪಕ್ಷ ನೀವು ಅವರಿಗೆ ಟ್ಯಾಕ್ಸ್ ರಿಬೇಟ್ ಆದರೂ ಕೊಡಬೇಕಲ್ಲವಾ ಟ್ಯಾಕ್ಸ್ ಹಾಲಿಡೇ ಅವರು ಮೂರು ತಿಂಗಳಿಗೊಮ್ಮೆ ಆ ಬಸ್ಸನ್ನು ಮಾರಾಟ ಮಾಡಿಬಿಡಬೇಕು ಅಷ್ಟು ಟ್ಯಾಕ್ಸ್ ಕಟ್ಟಬೇಕು ಹೌದು ಆಟೋದವ್ರು ಟ್ಯಾಕ್ಸ್ ಕಟ್ಟಬೇಕು ಆ ಎಲ್ಲೋ ಬೋರ್ಡ್ ಹಾಕೊಂಡು ಕಾರಣಕ್ಕೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅವರು ಹೌದು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಬೇಕು ಈ ಟ್ಯಾಕ್ಸನ್ನಾದರೂ ಸರ್ಕಾರ ರಿಬೇಟ್ ಮಾಡ್ಬೋದಲ್ಲ ಇನ್ನು ಬಸ್ ಓಡಾಡದೆ ಹೋದರೆ ಅದನ್ನು ಮೇಂಟೇನ್ ಮಾಡೋದು ಹೇಗೆ ಬಸ್ಸನ್ನು ಎರಡು ಮೂರು ತಿಂಗಳು ನಿಲ್ಸಿದ್ರು ಅಂತ ಇಟ್ಕೊಳ್ಳಿ ಆಗ ಅದು ಉಪಯೋಗಕ್ಕೆ ಬರುತ್ತಾ ಅದರ ಟೈರ್ ಉಪಯೋಗಕ್ಕೆ ಬರುತ್ತಾ ಒಟ್ಟಾರೆ ನಷ್ಟವನ್ನು ನೀವು ಅಂದಾಜು ಮಾಡೋ ಹಾಗೆ ಇಲ್ಲ ಕೋಟ್ಯಾಂತರ ಆಟೋಗಳು ಸಾವಿರಾರು ಬಸ್ಗಳು ಇದನ್ನೇ ನಂಬಿಕೊಂಡಂಥವರು ಅವರ ಹೊಟ್ಟೆ ಮೇಲೆ ಇವತ್ತು ನೇರವಾಗಿ ನೀವು ಚಪ್ಪಡಿ ಹಾಕಿದಂಗೆ ಆಗಿದೆ ಅವರ ಅಳಲನ್ನು ಈಗ ತೋಡ್ಕೊಳ್ತಾ ಇದ್ದಾರೆ ಕೇಳುವವರು ಯಾರೂ ಇಲ್ಲ ಅಂತ ನೋಡೋಣ ಇದು ಇಷ್ಟೇ ಅಲ್ಲ ಈ ಫ್ರೀ ಬಸ್ಸಿನ ಅವಾಂತರಗಳು ಇನ್ನು ಸಾಕಷ್ಟು ಇದೆ ಒಂದೊಂದಾಗಿ ಸರ್ಕಾರಿ ಬಸ್ನ ಉಚಿತ ಪ್ರಯಾಣ ವಿರೋಧಿಸಿ ಕೆಲವು ಮಹಿಳೆಯರು ಟಿಕೆಟ್ ಖರೀದಿಸಿ ಪ್ರಯಾಣಿಸಿದ್ದಾರೆ ಯಾದಗಿರಿಯಿಂದ ಗುರುಮಠಕಲ್ಗೆ ಪ್ರಯಾಣಿಸಿದಂತ ಮಹಿಳೆ ಕಂಡಕ್ಟರ್ ಬಳಿ ಟಿಕೆಟ್ ಖರೀದಿಸಿದ್ದಾರೆ ಉಚಿತ ಪ್ರಯಾಣ ನನಗೆ ಇಷ್ಟವಿಲ್ಲ ಇದೇ ಹೆಸರಿನಲ್ಲಿ ಸರ್ಕಾರ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿ ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಹೋಗ್ತಾ ಇದು ಉಚಿತ ಟಿಕೆಟ್ ನನಗೆ ಇಷ್ಟ ಆಗಿಲ್ಲ ಬೇರೆಯವ್ರಿಗೆ ಯಾವ್ದು ಇದರಿಂದ ಹೆಚ್ಚು ಉಪಯೋಗ ಇಲ್ಲ ಅಂತ ಅನ್ಸುತ್ತೆ ಉಚಿತ ಅಂತ ಮಾಡೋದಾದ್ರೆ ಗೊತ್ತಿಲ್ಲ ಈ ಮಹಿಳೆಯ ಹೆಸರೇನು ಅಂತ ರಿಯಲಿ ನಾವು ಇವ್ರನ್ನ ಅಪ್ರಿಶಿಯೇಟ್ ಮಾಡಬೇಕು ಕೊನೆ ಪಕ್ಷ ಒಬ್ಬ ಮಹಿಳೆ ಆದರೂ ಹೀಗೆ ಆಲೋಚನೆ ಮಾಡೋರು ನಾನು ದುಡ್ಡು ಕಟ್ಟು ಹೋಗ್ತೀನಿ ನನ್ಗೆ ಆ ಸಾಮರ್ಥ್ಯ ಇದೆ ಮತ್ತು ನನಗೆ ಉಚಿತ ಕೊಡೋದು ಬೇಕಾಗಿಲ್ಲ ಅದಕ್ಕಿಂತ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಇತ್ತೀಚೆಗೆ ಗುರುರಾಜ್ ಖರ್ಜಿಗೆಯವರು ಶಿಕ್ಷಣ ತಜ್ಞರು ಚಿಂತಕರು ಆಗಿರುವಂಥ ಗುರುರಾಜ್ ಖರ್ಜಿಗೆ ಒಂದು ಕಡೆ ಮಾತಾಡ್ತಾ ಹೇಳ್ತಾರೆ ಯಾರಿಗೂ ಯಾವುದನ್ನು ನೀವು ಬಿಟ್ಟಿಯಾಗಿ ಕೊಡಬಾರದು ಹಾಗೆ ಕೊಡಲೇಬೇಕು ಅಂತಿದ್ರೆ ಅರ್ಹರಿಗೆ ಬಡವರಿಗೆ ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯವನ್ನು ಕೊಡಿ ಅಂತ ಹೇಳಿದ್ದಾರೆ ಆ ಗುರ್ರಾಜ್ ಖರ್ಜಗಿಯವರು ಹೇಳಿದ ಮಾತಿಗೆ ಈ ಮಹಿಳೆ ಆಡದಂಥ ಮಾತು ಅದಕ್ಕೆ ಪೂರಕವಾಗಿದೆ ಅಂತ ಅವ್ರು ಹೇಳಿದ್ರು ನಾನು ದುಡ್ಡು ಕೊಡ್ತೀನಿ ಅಷ್ಟು ಮಾತ್ರ ಅಲ್ಲ ಯಾರಿಗೂ ಕೊಡಬೇಡಿ ಕೊಡೋದೇ ಇದ್ರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶಿಕ್ಷಣ ಕೊಡಿ ಉಚಿತವಾಗಿ ಮುಂದಿನ ತಲೆಮಾರು ಉದ್ಧಾರ ಆಗುತ್ತೆ ಹೀಗೆ ನೀವು ಫ್ರೀ 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 ಅಂತ ಕೊಡ್ತಾ ಹೋದರೆ ಯಾವ ಕಡೆ ನಾವು ನಮ್ಮ ಸಮಾಜವನ್ನು ಒಯ್ತಾ ಇದ್ದೀವಿ ಅಂತ ಪರೋಕ್ಷವಾಗಿ ಆ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಆ ಮಹಿಳೆಗೊಂದು ಒಂದು ನಾವು ವಿಶೇಷವಾದಂಥ ಧನ್ಯವಾದವನ್ನು ಸರ್ ವಿಸ್ತಾರ ನ್ಯೂಸ್ ನಿಖರ ಜನಪರ